ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ವಿಜಯ್ ವ್ಲಾಗ್ಸ್. ನಾನು ಇವತ್ತು ಮೈಸೂರು ಮತ್ತು ಊಟಿ ಟ್ರಿಪ್, ಅಂದರೆ ಮೈಸೂರು ಅಂದರೆ ಶಾರ್ಟ್ ಟ್ರಿಪ್ ಅಷ್ಟೇ. ಆನ್ ದ ವೇಯಲ್ಲಿ ನಾವು ಹೋಗ್ತಾ ಟ್ರೈ ಮಾಡೋಣ, ನಾವು ಮೈಸೂರು ಪ್ಯಾಲೇಸ್ ಎಲ್ಲ ವಿಸಿಟ್ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ನಾವು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಟೈಮ್ ಆಗೋಗಿತ್ತು, ಆಲ್ಮೋಸ್ಟ್ ಎಂಡಿಂಗ್ ಟೈಮ್ ಇತ್ತು. ಇನ್ನು ನಾವು ಹೋಗಿ ಎಂಟ್ರ್ ಆದ್ವಿ, ಒಂದು 5 ಮಿನಿಟ್ಸ್ಗೆಲ್ಲನೂ ಲೈಟ್ಸ್ ಎಲ್ಲ ಆಫ್ ಮಾಡಾಕ್ಬಿಟ್ರು. ಬಟ್ ಎನಿವೇ, ನಾನು ಚಿಕ್ಕ ವಯಸ್ಸಿಂದನೂ ಅದೊಂದು ಕನಸಿತ್ತು ನನಗೆ, ಲೈಟಿಂಗ್ಸ್ನ ನೋಡಬೇಕು ಅಂತ. ಈ ಒಂದು ನಾವು ಇಲ್ಲೇ ಇದ್ರೂ ಎಷ್ಟೋ ಟೈಮ್, ಇವಾಗ ದಸರಾ ಟೈಮಲ್ಲೆಲ್ಲ ಹೋಗೋದಕ್ಕಾಗೋದಿಲ್ಲ, ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇನ್ನೊಂದು ಸರಿ ಹೋಗೋಣ, ಓನ್ಲಿ ಮೈಸೂರು ಸರೌಂಡಿಂಗು ಮತ್ತು ಮೈಸೂರು ಅಷ್ಟೇ ನೋಡ್ಕೊಂಬರೋಣ ಅಂತ. ಆಲ್ಮೋಸ್ಟ್ ನಾವು ಹೋದಾಗೆಲ್ಲನೂ ಡೇ ಟೈಮಲ್ಲಿ ಹೋಗಿರ್ತೀವಿ, ಇಲ್ಲ ಅಂತಂದರೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಬಂದುಬಿಡ್ತೀವಿ, ಈ ಥರನೇ ಆಗುತ್ತೆ. ಮತ್ತು ನನಗೆ ಈವ್ನಿಂಗ್ ಟೈಮ್ ನೋಡೋದಕ್ಕೆ ತುಂಬಾ ಇಷ್ಟ ಆಯಿತು, ಮತ್ತು ಮಕ್ಳಿಗೂ ತುಂಬ ಇಷ್ಟ ಆಯಿತು. ಆ ಲೈಟಿಂಗ್ಸ್ ಎಲ್ಲನೂ ವರ್ಲ್ಡ್ ಫೇಮಸ್ ಅಲ್ವಾ ನಮ್ಮ ಮೈಸೂರು, ಅದೊಂದು ಹೆಮ್ಮೆ ನಮಗೆ. ಅದು ನಮ್ಮದು ಒಂದು ರಾಯಲ್ ಒಂಥರ ಫೀಲಿಂಗ್ ಇರುತ್ತಲ್ವ, ಆ ಥರ ಅನ್ನಿಸ್ತು. ಬಟ್ ತುಂಬ ರಿಚ್ ಆಗಿತ್ತು, ತುಂಬ ನೋಡೋದಕ್ಕಂತೂ ನಿಜವಾಗ್ಲಿ ಎರಡು ಕಣ್ಸಾಣೋದಿಲ್ಲ. ನಾವು ತುಂಬ ಲೇಟಾಗಿ ಹೋದ್ವಿ, ಅಂದರೆ ನಮ್ಗೆ ತುಂಬ ಟೈಮ್ ಕಮ್ಮಿ ಸಿಕ್ತು ಅಲ್ಲಿ ಹೋಗೋ ಅಷ್ಟೊತ್ತಿಗೆ. ಓಡಿ ಓಡಿ ಹೋದ್ವಿ ನಾವು, ಹುಡುಕೊಂಡು ಬೇರೆ ಹೋದ್ವಿ. ಮೈಸೂರಲ್ಲಿ ರೋಡ್ಸು ಎಲ್ಲ ಸ್ವಲ್ಪ ಟ್ರಾಫಿಕ್ ಆಗ್ತಿತ್ತು, ಮತ್ತು ವೀಕೆಂಡ್ ಇರೋದ್ರಿಂದ ಲೀವ್ಸ್ ಇತ್ತು, ಅದರಿಂದ ಸ್ವಲ್ಪ ಟ್ರಾಫಿಕ್ ಇತ್ತು. ಅಲ್ಲೂ ನೈಟಲ್ಲಿ ಈವ್ನಿಂಗಲ್ಲಿ ಮತ್ತು ರೋಡ್ಸ್ ಎಲ್ಲ ನಾವು ನೋಡ್ಕೊಂಡು ನೋಡ್ಕೊಂಡು ಹೋಗಬೇಕಾಗಿತ್ತು. ತುಂಬ ದಿನ ಆಗಿದೆ ಮೈಸೂರು ಒಳಗಡೆ ಹೋಗಿ. ಆಲ್ಮೋಸ್ಟ್ ನಾವು ಔಟರ್ ರಿಂಗ್ ರೋಡಲ್ಲೇ ಓಡಾಡ್ಬಿಡ್ತೀವಿ, ನೀವು ಒಳಗಡೆ ಹೋಗೋದಿಲ್ಲ. ಇದು ಎಂಟ್ರೆನ್ಸು, ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಮೈಸೂರು ಅಂದರೆ ಆಲ್ಮೋಸ್ಟ್ ನಾವೆಲ್ಲರೂ ನೋಡೇ ಇರ್ತೀವಿ. ತುಂಬ ಅಂತ ಗೊತ್ತಿಲ್ದಿರ ಇರೋ ಅಂಥ ಫೇಮಸ್ ಅಂದರೆ ಪ್ಲೇಸ್ ಏನಲ್ಲ ಇದು. ಇದು ದೇವಸ್ಥಾನ ಅಂದರೆ ಪ್ಯಾಲೇಸ್ ಒಳಗಡೆ ಇರೋ ಅಂಥ ದೇವಸ್ಥಾನ ಇದು. ನಾವು ಒಳಗಡೆಗೆ ಹೋಗೋಕ್ಕಾಗಿಲ್ಲ, ಅದೂ ಕ್ಲೋಸ್ ಮಾಡ್ತಾಯಿದ್ರು ಇನ್ನು ನಾವು ಹೋಗೋಷ್ಟೊತ್ತಿಗೆ. ನನಗೇನಪ್ಪ ಅಂತಂದರೆ ಫಸ್ಟ್ ಪ್ಯಾಲೇಸ್ ನೋಡೋಣ ಅಂತ. ಆದಷ್ಟು ಆ್ಯಕ್ಚುಲಿ ನಾವು ಬರಬೇಕಾದ್ರೆ ಒಳಗಡೆನೂ ಹೋಗಿ ನೋಡೋಣ ಅಂದ್ಕೊಂಡ್ವಿ, ಬಟ್ ಟೈಮ್ ಆಗಲಿಲ್ಲ. ಈವ್ನಿಂಗ್ ಕ್ಲಿಪ್ಪಿಂಗ್ಸ್ ಮಾತ್ರ ಇದು, ಜಸ್ಟ್ ಒಂದು ನಾವು ಅಲ್ಲಿ ಒಂದು 1.5 ಅವರ್ ಟು 1 ಅವರ್ ಸ್ಪೆಂಡ್ ಮಾಡಿರ್ತೀವಿ ಅಷ್ಟೇ, ಅದೂ ಅಲ್ಲಿ ಔಟ್ಸೈಡ್ ಬಂದಮೇಲೆ. ಒಳಗಡೆ ಒಂದು 15 ಮಿನಿಟ್ಸ್ ಮ್ಯಾಕ್ಸಿಮಮ್, ಅಂದರೆ ಒಂದು 15 ಮಿನಿಟ್ಸ್ ಜಸ್ಟ್ ನಾವು ಅಲ್ಲಿ ಎಂಟ್ರ್ ಆದ್ವಿ. ಎಂಟ್ರ್ ಆಗಿದ ತಕ್ಷಣವೇ ಅದು ಲೈಟ್ಸು ಒಂದು 10 ಮಿನಿಟ್ಸ್ ಏನೋ ಇತ್ತು ಅಷ್ಟೇ, ನಾವು ಅಲ್ಲಿ ಹತ್ರನೂ ಹೋಗೋಕ್ಕಾಗಲಿಲ್ಲ, ಅಷ್ಟೊತ್ತಿಗೆ ಲೈಟ್ಸ್ ಆಫ್ ಆಗೋಯಿತು. ಬಟ್ ಎನಿವೇ, ಅಟ್ಲೀಸ್ಟ್ ವಿಡಿಯೋದಲ್ಲಿ ಚೆನ್ನಾಗಿ ಇದಾಗಲಿಲ್ಲ ಅಂದ್ರೂ ಡೈರೆಕ್ಟಾಗಿ ನಾವು ನೋಡಿ ಖುಷಿಪಟ್ವಿ. ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು, ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಅಷ್ಟೊಂದು ಲೈಟಿಂಗ್ಸ್ ಎಲ್ಲನೂ ನಾವು ಆಲ್ಮೋಸ್ಟ್ ನೋಡೋದಿಲ್ವಲ್ಲ. ಎಲ್ಲರೂ ಇನ್ ಕೇಸ್ ನೀವೇನಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ. ನಮ್ಮ ಟೂರಿಸ್ಟ್ ಪ್ಲೇಸ್ನ ನಾವೇ ಎನ್ಕರೇಜ್ ಮಾಡಬೇಕು. ಎಷ್ಟು ನಾವು ಆ ನಮ್ಮ ಪ್ಲೇಸಸ್ ಟೂರಿಸ್ಟ್ ಪ್ಲೇಸಸ್ಗೆ, ಇವಾಗ ಹಂಪಿ ಆಗಲಿ ನಮ್ಮ ಮೈಸೂರಾಗಲಿ, ಹಿಸ್ಟಾರಿಕಲ್ ಪ್ಲೇಸಸ್ ಯಾವ್ಯಾವ್ದಿದೆಯೋ ಅದಕ್ಕೆಲ್ಲ ನಾವು ಜಾಸ್ತಿ ವಿಸಿಟ್ ಮಾಡಿದಷ್ಟು ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ, ಮತ್ತು ಅಲ್ಲಿ ಟೂರಿಸಮ್ ಡೆವಲಪ್ ಆಗೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಅದು ನನ್ನ ಅಭಿಪ್ರಾಯ, ಮೇ ಬಿ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಐ ಹೋಪ್ ನಿಮಗೂ ಅದು ಮ್ಯಾಕ್ಸಿಮಮ್ ಅದೇ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಓಕೆ, ಬಟ್ ಆದಷ್ಟು ಟ್ರೈ ಮಾಡಿ ನಮ್ಮ ಪ್ಲೇಸಸ್ನ, ನಮ್ಮ ಕರ್ನಾಟಕದಲ್ಲಿ ಇರೋ ಅಂಥ ಪ್ಲೇಸಸ್ನ ವಿಸಿಟ್ ಮಾಡೋದಕ್ಕೆ, ಹೆಚ್ಚೆಚ್ಚು ನೋಡೋದಕ್ಕೆ. ನಾವು ಸುಮಾರು ಪ್ಲೇಸಸ್ನ ವಿಸಿಟ್ ಮಾಡಿದ್ದೀನಿ ಆ ಟೈಮಲ್ಲಿ. ನಾವು ನನಗೆ ವೀಡಿಯೋಸ್ ಮಾಡೋದು ಇವಾಗಲೂ ನನಗೆ ಅಷ್ಟೊಂದು ಬರ್ತಾ ಇಲ್ಲ, ಡೇ ಬೈ ಡೇ ಕಲ್ತ್ಕೊಳ್ತಾ ಇದ್ದೀನಿ. ಜಜ್ ಮಾಡೋಕ್ಕೆ ಹೋಗಬೇಡಿ ಏನು ಈ ಥರ ಇದೆ ಅಂತ ಹೇಳಿಬಿಟ್ಟು. ಒಂದು ನಾನು ಟ್ರೈ ಮಾಡ್ತೀನಿ, ಆದಷ್ಟು ಕಲ್ತ್ಕೊಳ್ತೀನಿ. ನಿಮ್ಗೆ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ. ಮತ್ತು ಅಷ್ಟರೊಳಗಡೆ ನಾವು ಈಚೆ ಬಂದುಬಿಟ್ವಿ, ಲೈಟ್ಸ್ ಆಫ್ ಮಾಡಿ ಪೊಲೀಸವ್ರು ಬಂದು ನಡೀರಿ ಸಾಕು ನೀವು ನೋಡಿದ್ದು ಅಂತ ಕಳಿಸ್ಬಿಟ್ರು. ಮತ್ತು ಇಲ್ಲಿ ಟಾಂಗ ನೋಡಿದ್ವಿ, ಮಕ್ಕಳು ತುಂಬ ಇಷ್ಟಪಟ್ಟರು. ಸರಿ ಆಯಿತು, ಹೋಗಲಿ ಒಂದು ರೌಂಡ್ ಹಾಕೋಣ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಹೆವಿ ಕಾಸ್ಟ್ ಹೇಳ್ತಾರೆ. ಬಟ್ ಅದು ಅವ್ರ ಜೀವನ ಮಾಡೋ ಅಂಥ ಅಂದರೆ ಅವ್ರಿಗೆ ನೀಡ್ಸ್, ಅವ್ರಿಗೆ ಅದರಲ್ಲೇ ಅವ್ರದ್ದು ದುಡಿಮೆ ಇರುತ್ತೆ. ಸೊ ದಟ್ ನಮ್ಗೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು. ಸೊ ನಾವು ಸ್ವಲ್ಪ ದೂರಕ್ಕೆ ಮಾತ್ರ ಶಾರ್ಟ್ ಡಿಸ್ಟೆನ್ಸ್ ತಗೊಂಡು ಓಕೆ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿರುತ್ತೆ ರೈಡು, ನಾವು ಲೈಟಿಂಗ್ಸ್ ಇರೋವಂಥದ್ದನ್ನು ತಗೊಂಡ್ವಿ. ಮತ್ತು ಮಕ್ಕಳು ಗೊತ್ತಲ್ಲ, ಎಲ್ಲನೂ ಅಲ್ಲಿ ಈಚ್ ಕಡೆ ಏನೇನಿದ್ರೆ ಅದರೆಲ್ಲನೂ ಒಂದೊಂದು ಪಿಕ್ ಮಾಡ್ಕೊಳ್ತಾರೆ, ನಾವು ಅದನ್ನಂತೂ ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿಗೆ ನಮ್ಮ ಮೈಸೂರು ಟ್ರಿಪ್ ಎಂಡ್ ಆಯಿತು, ಅಂದರೆ ಟ್ರಿಪ್ ಅಂತ ಹೇಳೋದಿಲ್ಲ, ಶಾರ್ಟ್ ವಿಸಿಟ್ ಅಷ್ಟೇ ಇದು. ಜಸ್ಟ್ ನಾವು ಫುಲ್ ವಿಸಿಟ್ ಮಾಡೋದಕ್ಕೆ ಆಗಲಿಲ್ಲ. ಬೈ ಬೈ ಪ್ಯಾಲೇಸ್, ಮತ್ತು ಇನ್ನೊಂದು ಸರಿ ಬರ್ತೀವಿ ದಸರಾ ಟೈಮಲ್ಲೂ. ದಸರಾ ಟೈಮಲ್ಲಿ ಆಗೋದಿಲ್ಲ, ಮಕ್ಕಳನ್ನ ಹಾಕ್ಕೊಂಡಂತೂ ಇದ್ದಿದ್ದು ಆಗೋದಿಲ್ಲ. ಹೋಗ್ತಾ ಬರ್ತಾ ನನಗೆ ಆ್ಯಕ್ಚುಲಿ ನಾನು ಹಿಸ್ಟೋರಿಕಲ್ ಪ್ಲೇಸಸ್ಸು ಮತ್ತು ಹಿಸ್ಟ್ರಿ ಅಂತಂದರೆ ಎಲ್ಲನೂ ನನಗೆ ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಯಾರಿಗೆ ಹಿಸ್ಟ್ರಿ ಅನ್ನೋದು ತುಂಬ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಯಾರು ತುಂಬ ಹಿಸ್ಟ್ರಿ ಲವರ್ಸು, ಸ್ಟೋರೀಸ್ ಯಾರು ಓದ್ತೀರಾ
ಹಿಸ್ಟಾರಿಕಲ್ ಮೂಮೆಂಟ್ಸ್ನ ನೀವು ಹೆಂಗೆ ನೀವು ಇಮ್ಯಾಜಿನ್ ಮಾಡ್ಕೊಳ್ತೀರಾ ನೀವುನು ಅನ್ನೋದನ್ನ ನಾನು ಆ ಫೀಲ್ಡ್ಗೆ ಅಂದರೆ ಆ ಟೈಮ್ಗೇ ಹೋಗ್ಬಿಟ್ಟಿರ್ತೀನಿ, ಓ ಹಿಂಗೆ ಹಿಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀನಿ. ಆ ಥರನೇ ನಿಮಗೂ ಅನಿಸುತ್ತಾ ಅಂತ. ಮತ್ತು ಇಲ್ಲೊಂದು ಟವರ್, ಇದು ಈ ಪ್ಯಾಲೇಸ್ ಆದಮೇಲೆ ಒಂದು ಟವರ್ ನೋಡಿ ನೋಡ್ಬೋದಲ್ಲ ನನಗೆ, ನಮ್ಮ ಕೋಲಾರಲ್ಲಿ ಒಂದು ಟವರ್ ಇದೆ, ಅದು ನನಗೆ ಸಡನ್ನಾಗಿ ನೆನಪಾಯಿತು, ತುಂಬಾ ಒಂಥರ ಖುಷಿಯಾಯಿತು, ಓಲ್ಡ್ ಮೆಮೊರೀಸ್ ಎಲ್ಲ ಬಂದಂಗೆ ಆಯಿತು. ಮತ್ತು ಇಲ್ಲಿ ನಮಗೊಬ್ರು ಫ್ರೆಂಡ್ ಇದ್ದರು, ಅವ್ರ ಹೋಟೆಲ್ಗೆ ಹೋಗೋದಕ್ಕೆ ಅಂತೇಳಿ ನಾವು ಆ್ಯಕ್ಚುಲಿ ಅಲ್ಲಿಗೆ ಬಂದ್ವಿ. ಅಲ್ಲಿ ಪಕ್ಕದಲ್ಲಿ ಈ ಫಿಶ್ ಅಕ್ವೇರಿಯಂ ಶಾಪ್ ನೋಡಿದ್ವಿ, ಕಲರ್ ಕಲರ್ ಫಿಶಸ್ಸು ತುಂಬ ಚೆನ್ನಾಗಿತ್ತು, ತುಂಬ ಅಟ್ರಾಕ್ಟಿವ್ ಆಗಿತ್ತು. ಬಟ್ ಇವಂದು ನಾವು ಕೊಂಡ್ಕೊಂಡು ಹೋದ್ರೂ ನಾವು ಹೋಗೋದು ಇನ್ನೂ 3-4 ಡೇಸ್ ಆಗುತ್ತೆ, ಸೊ ದಟ್ ಅದು ಅಷ್ಟೊತ್ತಿಗೆ ನಮ್ಮ ಕಾರಲ್ಲೇ ಅದು ಎಂಡ್ ಅಪ್ RIP ಆಗಿಬಿಟ್ಟಿರುತ್ತೆ, ಸೊ ದಟ್ ನಾವು ಬೇಡ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಮತ್ತು ಇನ್ನೊಂದೇನು, ನಮ್ಮ ಬೆಂಗಳೂರಲ್ಲಿ ಸಿಗದಿರೋ ಇರೋದು, ವರ್ಲ್ಡಲ್ಲಿ ಎಲ್ಲ ಸಿಗುತ್ತೆ ನಮ್ಮ ಬೆಂಗಳೂರಲ್ಲಿ ಅಲ್ಲ, ಮತ್ತು ಅದನ್ನು ಅಲ್ಲಿಂದ ತಗೊಳ್ಳೋದಂಥದ್ದು ಏನು ಬೇಡ ಅನ್ನಿಸ್ತು. ಮತ್ತು ನಾವು ವಾಪಸ್ ಬಂದ್ವಿ. ಆ್ಯಕ್ಚುಲಿ ನಾವು ಬಂದಿದ್ದ ಕಾರಣ ಬಂದು ಇಲ್ಲಿ ಮೈಸೂರು ಮೈಲಾರಿ ಫ್ಯಾಮಿಲಿ ರೆಸ್ಟೋರೆಂಟ್ ಹೋಟೆಲ್ಗೆ ಬಂದ್ವಿ, ಅಲ್ಲಿ ಬಂದು ದೋಸೆ ತಗೊಂಡ್ವಿ. ನಾನ್ ವೆಜ್ ಎಲ್ಲ ಇತ್ತು, ಬಟ್ ನಾವು ವೆಜಿಟೇರಿಯನ್ಸ್, ಸೊ ದಟ್ ನಾವು ವೆಜ್ ಪ್ರಿಫರ್ ಮಾಡಿದ್ವಿ. ಊಟ ಮಾಡಿಕೊಂಡು ಮತ್ತು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು, ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಯಾರಾದರೂ ಮೈಸೂರಿಗೆ ವಿಸಿಟ್ ಮಾಡಿದ್ರೆ ಹೋಟೆಲ್ನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಡಿಶಸ್ ಎಲ್ಲನೂ. ನಾನ್ ವೆಜ್ ತಿನ್ನೋರ್ಗಂತೂ ಇನ್ನೂ ಇಷ್ಟ ಆಗೋದು, ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್.